ರಂಗಸ್ವಾಮಿಯವರೇ ಮುಂಬರುವಂಥ ವಿಧಾನಸಭಾ ಚುನಾವಣೆಗೆ ಮೂರು ಪಕ್ಷಗಳು ಕೂಡ ತಂತ್ರಗಾರಿಕೆಯನ್ನು ರೂಪಿಸ್ತಾ ಇರುವಂಥದ್ದು ಗೆಲ್ಲೇಬೇಕು ಪಣ ಪಣತೊಟ್ಟಂತೆ ಕಾಣಿಸ್ತಾ ಇದೆ ಹೀಗಾಗಿ ರಾಜ್ಯ ಪ್ರವಾಸವನ್ನು ಮಾಡ್ತಾ ಇರುವಂಥದ್ದು ಜನರಿಗೆ ಹತ್ತಿರ ಹತ್ತಿರವಾಗುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ ಇನ್ನು ಅಮಿತ್ ಶಾ ಭೇಟಿ ಬೆನ್ನಲ್ಲೇ ಇದೀಗ ಜೆ ಪಿ ನಡ್ಡಾ ಅವರು ಕೂಡ ರಾಜ್ಯ ಪ್ರವಾಸವನ್ನು ಕೈಗೊಂಡಿದ್ದಾರೆ ಉಳಿದ ಎರಡು ಪಕ್ಷಗಳು ಯಾವ ರೀತಿಯಾಗಿ ಚುನಾವಣೆಗೆ ಸಜ್ಜಾಗ್ತಾ ಇವೆ ಹೌದು ಅಂಕಿತ ಈಗ ವಿಧಾನಸಭಾ ಚುನಾವಣೆಗೆ ಇನ್ನ ಕೇವಲ ಮೂರ್ನಾಲ್ಕು ತಿಂಗಳು ಮಾತ್ರ ಬಾಕಿ ಇರುವ ಒಂದು ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮತ್ತು ಬಿಜೆಪಿಯಲ್ಲಿ ಒಂದು ಬಿರುಸಿನ ರಾಜಕೀಯ ವಿದ್ಯಮಾನಗಳು ಒಂದು ಚಟುವಟಿಕೆ ನಡೀತಾ ಇದೆ ಅಂತ ಹೇಳ್ಬೋದು ಇದೇ ಒಂದು ಹಿನ್ನೆಲೆಯಲ್ಲಿ ಇತ್ತೀಚೆಗೆ ತಾನೇ ಆ ಕೇಂದ್ರ ಸಚಿವ ಮತ್ತು ಸಹಕಾರ ಸಚಿವರಾಗಿರುವಂಥ ಅಮಿತ್ ಶಾ ಅವರು ಆ ಒಂದು ರಾಜ್ಯಕ್ಕೆ ಒಂದು ಅದರಲ್ಲೂ ಪ್ರಮುಖವಾಗಿ ಹಳೆ ಮೈಸೂರು ಭಾಗದ ಜಿಲ್ಲೆಗಳಲ್ಲಿ ಬಿಜೆಪಿ ಬಲವರ್ಧನೆಗೆ ಸಂಬಂಧಿಸಿದಂತೆ ಒಂದು ಮದ್ದೂರಿನಲ್ಲಿ ಒಂದು ಗೆಜ್ಜಲಗೇರೆಯಲ್ಲಿ ಒಂದು ಮೆಗಾ ಡೈರಿ ಉದ್ಘಾಟನೆ ಒಂದು ನೆಪದಲ್ಲೇ ಒಂದು ಬಂದಂಥ ಅಮಿತ್ ಶಾ ಅವರು ಮಂಡ್ಯದಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಮಾಡೋ ಮುಖಾಂತರ ಹಳೆ ಮೈಸೂರು ಭಾಗದಲ್ಲಿ ಆ ಬಿ ಜೆ ಪಿ ಏನೆಲ್ಲ ಒಂದು ಕ್ರಮ ಕೈಗೊಳ್ಳಬೇಕು ಅನ್ನೋ ಒಂದು ಸೂಚನೆಯನ್ನು ಕೊಟ್ಟು ಅದರ ಬೆನ್ನಲ್ಲೇ ಬಿ ಜೆ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂಥ ಜೆ ಪಿ ನಡ್ಡಾ ಅವರು ಇವತ್ತು ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ ಇಂದು ಮತ್ತು ನಾಳೆ ಎರಡು ದಿನಗಳ ಕಾಲ ಒಂದು ರಾಜ್ಯ ಪ್ರವಾಸವನ್ನ ಹಮ್ಮಿಕೊಳ್ತಾ ಇರುವಂತಹ ಜೆ ಪಿ ನಡ್ಡಾ ಅವರು ಒಟ್ಟು ಮೂರ್ನಾಲ್ಕು ಜಿಲ್ಲೆಗಳಲ್ಲಿ ಅವರು ಪ್ರವಾಸವನ್ನು ಕೈಗೊಳ್ತಾರೆ ಚಿತ್ರದುರ್ಗ ದಾವಣಗೆರೆ ತುಮಕೂರು ಜಿಲ್ಲೆಗಳಲ್ಲಿ ಅವರು ಪ್ರವಾಸವನ್ನು ಕೈಗೊಳ್ತಾರೆ ಈ ಒಂದು ಸಂದರ್ಭದಲ್ಲಿ ಆ ಒಂದು ಆ ಭಾಗದಲ್ಲಿರುವಂತಹ ಪ್ರಭಾವಿ ಮಠಗಳ ಮಠಾಧೀಶರನ್ನ ಭೇಟಿ ಮಾಡಿ ಜೆ ಪಿ ನಡ್ಡಾ ಅವರು ಒಂದು ಆಶೀರ್ವಾದವನ್ನು ಪಡ್ಕೊಡ್ತಾರೆ ಆ ಮುಖಾಂತರ ಆ ಸಮುದಾಯದ ಮತಗಳನ್ನು ಸೆಳೆಯೋದಕ್ಕೂ ಕೂಡ ಜೆ ಪಿ ನಡ್ಡಾ ಇದೀಗ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಒಂದು ಚಿತ್ರದುರ್ಗದಲ್ಲಿ ಒಂದು ದೊಡ್ಡ ಮಟ್ಟದ ಒ ಬಿ ಸಿ ಸಮಾವೇಶವನ್ನು ಕೂಡ ಬಿಜೆಪಿ ಆಜ್ಞೆ ಮಾಡಿದೆ ಅದರಲ್ಲಿಯೂ ಕೂಡ ಜೆ ಪಿ ನಡ್ಡಾ ಭಾಗಿಯಾಗುವ ಮುಖಾಂತರ ಪ್ರಮುಖ ಮೇಲ್ವರ್ಗದ ಮತಗಳ ಜೊತೆಗೆ ಒಬಿಸಿ ಸಮುದಾಯದ ಮತಗಳನ್ನ ಸೆಳೆಯೋದಕ್ಕೂ ಕೂಡ ಈಗ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಜೆ ಪಿ ನಡ್ಡಾ ಅವರು ಒಂದು ತಂತ್ರಗಾರಿಕೆಯನ್ನ ಮಾಡ್ತಾರೆ ಅದೇ ಒಂದು ಹಿನ್ನೆಲೆಯಲ್ಲಿ ಮೇಲಿಂದ ಮೇಲೆ ಒಂದು ಬಿಜೆಪಿಯ ಒಂದು ಕೇಂದ್ರದ ಒಂದು ಪ್ರಭಾವಿ ನಾಯಕರು ರಾಜ್ಯಕ್ಕೆ ಪ್ರವಾಸವನ್ನು ಹಮ್ಮಿಕೊಳ್ಳುವ ಮುಖಾಂತರ ಈ ಭಾಗದಲ್ಲಿ ಅಂದ್ರೆ ಕರ್ನಾಟಕ ಅಂದ್ರೆ ಪ್ರಮುಖವಾಗಿ ಈ ದಕ್ಷಿಣ ಭಾರತದಲ್ಲಿ ಏಕೈಕ ರಾಜ್ಯ ಬಿಜೆಪಿಗೆ ಅಧಿಕಾರ ಸಿಗುವಂತ ಸಾಧ್ಯತೆ ಇರೋದು ಮತ್ತೆ ಅದೇ ಒಂದು ಹಿನ್ನೆಲೆಯಲ್ಲಿ ತನ್ನ ನೆಲೆಯನ್ನು ಮತ್ತಷ್ಟು ಭದ್ರಪಡಿಸ್ಕೊಳ್ಳುವ ನಿಟ್ಟಿನಲ್ಲಿ ಜೆ ಪಿ ನಡ್ಡಾ ಅವರು ಕೂಡ ಈಗ ಅಣಿ ಆಗ್ತಾ ಇದ್ದಾರೆ ಅಂತ ಹೇಳ್ಬೋದು ಇದರ ಬೆನ್ನಲ್ಲೇ ಈಗ ಜೆ ಡಿ ಎಸ್ ಈಗಾಗಲೇ ಹಳೆ ಮೈಸೂರು ಭಾಗದ ಜಿಲ್ಲೆಗಳಲ್ಲಿ ಕೆಲವಾರು ಜಿಲ್ಲೆಗಳಲ್ಲಿ ಒಂದು ಪಂಚರತ್ನ ಯಾತ್ರೆಯ ಮುಖಾಂತರ ಒಂದು ಚುನಾವಣೆಗೆ ಒಂದು ಅಣಿಯಾಗಿದೆ ಅಂತ ಅಂತೇಳಿ ಅಣಿ ಆಗ್ತಾ ಇದೆ ಅಂತ ಹೇಳ್ಬೋದು ಇದರ ಬೆನ್ನಲ್ಲೇ ಇಂದಿನಿಂದ ಅದರಲ್ಲೂ ಉತ್ತರ ಕರ್ನಾಟಕ ಭಾಗದಲ್ಲಿ ಬಿ ಜೆ ಜೆ ಡಿ ಎಸ್ನ ಒಂದು ಪಂಚರತ್ನ ಯಾತ್ರೆ ಆರಂಭ ಆಗ್ತಾ ಇದೆ ಜನವರಿ ಹದಿಮೂರರವರೆಗೂ ಕೂಡ ಈ ಒಂದು ಪಂಚರತ್ನ ಯಾತ್ರೆ ಸಾಗುತ್ತೆ ಇಂದು ಬೀದರ್ ಜಿಲ್ಲೆಯಿಂದ ಈ ಒಂದು ಪಂಚರತ್ನ ಆರಂಭ ಆದರೆ ಬೀದರ್ ಜಿಲ್ಲೆಯಲ್ಲಿ ನಾಲ್ಕು ದಿನ ಕಲಬುರಗಿ ಜಿಲ್ಲೆಯಲ್ಲಿ ಐದು ದಿನಗಳ ಕಾಲ ಒಂದು ಪಂಚರತ್ನ ಯಾತ್ರೆ ಸಾಗುತ್ತೆ ಸಂಕ್ರಾಂತಿ ಹಬ್ಬದ ಅಂಗವಾಗಿ ಜನವರಿ ಹದಿನಾಲ್ಕರಿಂದ ಹದಿನಾರರವರೆಗೂ ಕೂಡ ಪಂಚರತ್ನ ಯಾತ್ರೆಗೆ ವಿರಾಮವನ್ನು ನೀಡುತ್ತಾರೆ ಮತ್ತೆ ಜನವರಿ ಹದಿನೇಳರಿಂದ ಪಂಚರತ್ನ ಯಾತ್ರೆ ಪುನರಾರಂಭವಾಗುವ ಮುಖಾಂತರ ಅದರಲ್ಲೂ ಏಕೆಂದರೆ ಹಳೆ ಮೈಸೂರು ಭಾಗದ ಜೊತೆಗೆ ಉತ್ತರ ಕರ್ನಾಟಕದಲ್ಲೂ ಕೂಡ ತನ್ನ ಪ್ರಾಬಲ್ಯವನ್ನು ಮೆರೋದಕ್ಕೆ ಈಗ ಜೆ ಡಿ ಎಸ್ ಮುಂದಾಗಿರುವ ಒಂದು ಹಿನ್ನೆಲೆಯಲ್ಲಿ ಆ ಭಾಗದಲ್ಲಿ ಪಂಚರತ್ನ ಯಾತ್ರೆಗೂ ಕೂಡ ಈಗ ಸಾಕಷ್ಟು ಮಹತ್ವ ಬಂದಿದೆ ಅಂತ ಹೇಳ್ಬೋದು ಇನ್ನು ಎರಡು ಪಕ್ಷಗಳಂದರೆ ಜೆ ಡಿ ಎಸ್ ಬಿ ಜೆ ಪಿಗ ಜೊತೆಗೆ ಕಾಂಗ್ರೆಸ್ ಪಕ್ಷ ಪ್ರತಿಪಕ್ಷ ಕಾಂಗ್ರೆಸ್ ಕೂಡ ಚುನಾವಣೆಗೆ ಅಣಿಯಾಗ್ತಾಯಿದೆ ಅದೇ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಭಾರತ್ ಜೋಡೋ ಯಾತ್ರೆಯ ಮುಖಾಂತರ ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಆಲೆಯನ್ನು ಎದುರಿಸೋಕ್ಕೆ ಸಾಕಷ್ಟು ಒಂದು ರೀತಿ ತಯಾರಿಯನ್ನು ನಡೆ ನಡೆಸಲಾಗಿತ್ತು ಅದೇ ಒಂದು ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾಗಿರುವಂತಹ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮಲ್ಲಿಕಾರ್ಜುನ ಖರ್ಗೆ ಇವರೆಲ್ಲರೂ ಕೂಡ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಈಗಾಗಲೇ ಒಂದು ಪ್ರವಾಸವನ್ನು ಕೈಗೊಂಡಿದ್ದಾರೆ ಇದರ ಬೆನ್ನಲ್ಲೇ ಜನವರಿ ಹದಿನಾರರಿಂದ ಕಾಂಗ್ರೆಸ್ ಪಕ್ಷದ ಬಸ್ ಯಾತ್ರೆ ಆರಂಭ ಆಗ್ತಾ ಇದೆ ಮೊದಲು ಎರಡು ತಂಡಗಳಾಗಿ ಹೋಗ್ ಹೋಗ್ತಾರೆ ಆ ನಂತರ ಒಟ್ಟಾಗಿ ಒಂದು ಯಾತ್ರೆಯನ್ನು ಹಮ್ಮಿಕೊಳ್ಳುವ ಮುಖಾಂತರ ಬಸ್ ಯಾತ್ರೆಯಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಒಂದು ಮತಗಳಿಕೆಯನ್ನು ಮತ್ತಷ್ಟು ಹೆಚ್ಚೆ ಮಾಡ್ಕೊಂಡು ಅದು ಭದ್ರಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಈಗ ತಂತ್ರಗಾರಿಕೆಯನ್ನ ಮಾಡ್ತದೆ ಅಂತ ಹೇಳ್ಬೋದು ಒಟ್ಟಾರೆಯಾಗಿ ವಿಧಾನಸಭಾ ಚುನಾವಣೆ ಸಮೀಪಿಸ್ತಾ ಇರುವ ಒಂದು ಹಿನ್ನೆಲೆಯಲ್ಲಿ ಮೂರು ಪಕ್ಷಗಳು ಕೂಡ ಒಂದು ರೀತಿ ಜಿದ್ದಿಗೆ ಬಿದ್ದಂತೆ ಒಂದು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರುವ ಒಂದು ಹಿನ್ನೆಲೆಯಲ್ಲಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದ ಬಹುತೇಕ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ನಡುವೆ ಒಂದು ತ್ರಿಕೋನ ಸ್ಪರ್ಧೆ ಏರ್ಪಡುವಂತಹ ಲಕ್ಷಣಗಳು ಈಗ ಗೋಚರ ಆಗ್ತಾ ಇದೆ ಅಂತ ಹೇಳ್ಬೋದು ಅದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಒಂದು ಸ್ಪಷ್ಟವಾಗುತ್ತಾ ಹೋಗುತ್ತೆ ಯಾಕೆಂತಂದ್ರೆ ಈಗ ಇದುವರೆಗೂ ಕೂಡ ಉತ್ತರ ಕರ್ನಾಟಕ ಭಾಗದಲ್ಲಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ನ ನಡುವೆ ಒಂದು ಸಮಬಲದ ಹೋರಾಟ ಕಂಡು ಬಂದರೆ ಅಲ್ಲಿ ಜೆ ಡಿ ಎಸ್ಗೆ ಅಷ್ಟಾಗಿರಲಿಲ್ಲ ಎಲ್ಲೋ ಅಲ್ಲೊಂದು ಕಡೆ ಇಲ್ಲೊಂದು ಕಡೆ ಮಾತ್ರ ಗೆದ್ದು ಬರ್ತಾ ಇತ್ತು ಕರಾವಳಿ ಕರ್ನಾಟಕ ಮಧ್ಯ ಕರ್ನಾಟಕದಲ್ಲೂ ಕೂಡ ಜೆ ಡಿ ಎಸ್ಗೆ ಅಷ್ಟೊಂದು ಭದ್ರವಾದ ನೆಲೆ ಇಲ್ಲ ಆದರೆ ಈಗ ರಾಜ್ಯದ ಉದ್ದಗಲಗೂ ಕೂಡ ತನ್ನ ನೆಲೆಯೂ ವಿಸ್ತರಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ತೆಲಂಗಾಣದಲ್ಲಿರುವಂಥ ಬಿ ಆರ್ ಎಸ್ ಪಕ್ಷದ ಒಂದು ನೆರವನ್ನು ಪಡೆದುಕೊಂಡಿರುವಂಥ ಜೆ ಡಿ ಎಸ್ಸು ಅಲ್ಲಿ ಆ ಪಕ್ಷ ಯಾವ ತಂತ್ರಗಾರಿಕೆಯನ್ನು ಮಾಡಿ ಅಧಿಕಾರಕ್ಕೆ ಬಂತೋ ಅದೇ ಒಂದು ತಂತ್ರಗಾರಿಕೆಯನ್ನು ರಾಜ್ಯದಲ್ಲೂ ಮಾಡುವ ಮುಖಾಂತರ ಜೆಡಿಎಸ್ ಅಧಿಕಾರಕ್ಕೆ ಬರೋದಕ್ಕೆ ಸಾಕಷ್ಟು ಒಂದು ರೀತಿ ಕಸರತ್ತನ ನಡೆಸ್ತಾ ಇದೆ ಇನ್ನು ಪ್ರತಿಪಕ್ಷ ಕಾಂಗ್ರೆಸ್ ಕೂಡ ಆಡಳಿತ ವಿರೋಧಿ ಅಲೆ ಅಂದ್ರೆ ರಾಜ್ಯದಲ್ಲಿ ಬಲವಾಗಿ ಬೀಸ್ತಾ ಇರುವಂತಹ ಆಡಳಿತ ವಿರೋಧಿ ಅಲೆಯನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡು ಮತ್ತೆ ಅದು ಈ ರಾಜ್ಯದಲ್ಲಿ ಒಂದು ಪುನಶ್ಚೇತನಕ್ಕೆ ಬಂದು ಅಧಿಕಾರ ಹಿಡಿಯುವ ನಿಟ್ಟಿನಲ್ಲಿ ಒಂದು ಕಾರ್ಯೋನ್ಮುಖವಾಗಿದೆ ಅಂತ ಹೇಳ್ಬೋದು ಇನ್ನು ಆಡಳಿತರೊಡ ಬಿ ಜೆ ಪಿ ಕೂಡ ಈಗ ಇಲ್ಲಿಯೂ ಅವ್ರದೇ ಸರ್ಕಾರ ಇದೆ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರನೇ ಇರುವ ಒಂದು ಹಿನ್ನೆಲೆಯಲ್ಲಿ ಸಂಪನ್ಮೂಲಕ್ಕೇನು ಅದಕ್ಕೆ ಕೊರತೆ ಇಲ್ಲ ನಾಯಕರಿಗೂ ಕೂಡ ಕೊರತೆ ಇಲ್ಲ ಆದರೆ ಹಳೆ ಮೈಸೂರು ಭಾಗದಲ್ಲಿ ಬಿ ಜೆ ಪಿಗೆ ಒಂದು ನಾಯಕರ ಕೊರತೆ ಇರುವ ಒಂದು ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಜೆ ಡಿ ಎಸ್ನ ಪ್ರಭಾವಿ ಮುಖಂಡರನ್ನ ಹೇಗಾದರೂ ಮಾಡಿ ಬಿ ಜೆ ಪಿಗೆ ಸೆಳೆದು ಒಂದು ಚುನಾವಣೆಗೆ ಅಂದರೆ ಹಳೆ ಮೈಸೂರು ಭಾಗದಲ್ಲಿ ಪ್ರಾಬಲ್ಯ ಮೇರೆಯೋದಕ್ಕೂ ಕೂಡ ಈಗ ಬಿ ಜೆ ಪಿ ಅಣಿಯಾಗ್ತಾ ಇದೆ ಅಂತ ಹೇಳ್ಬೋದು ಒಟ್ಟಾರೆಯಾಗಿ ಚುನಾವಣೆ ಸಮೀಪಿಸ್ತಾ ಇದ್ದಂತೆ ಮೂರು ಪ್ರಮುಖ ರಾಜಕೀಯ ಪಕ್ಷಗಳಲ್ಲಿಯೂ ಕೂಡ ಬಿರುಸಿನ ರಾಜಕೀಯ ಚಟುವಟಿಕೆಗಳು ನಡೀತಾ ಇದ್ದು ಅಧಿಕಾರಕ್ಕಾಗಿ ಸಾಕಷ್ಟು ಒಂದು ರೀತಿ ಅಗ್ಗ ಜಗ್ಗಾಟ ಮೂರು ಪಕ್ಷಗಳ ನಡೆಯುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ ಯಾಕೆಂದರೆ ಬಹುತೇಕ ಸಮೀಕ್ಷೆಗಳು ಅತಂತ್ರ ಫಲಿತಾಂಶ ಹೊರಬೀಳುವಂತಹ ಸಾಧ್ಯತೆ ಇದೆ ಅಂತ ಹೇಳ್ತಾ ಇರೋ ಒಂದು ಹಿನ್ನೆಲೆಯಲ್ಲಿ ಮೇಲ್ನೋಟಕ್ಕೆ ಅವರು ನಾವೇ ಅಧಿಕಾರಕ್ಕೆ ಬರ್ತೀವಿ ನಮಗೆ ನೂರೈವತ್ತು ಸೀಟ್ ಬರುತ್ತೆ ನೂರ ಮೂವತ್ತು ಸೀಟ್ ಬರುತ್ತೆ ಅಂತಂದರೆ ಅದರ ವಾಸ್ತವ ಪರಿಸ್ಥಿತಿನೇ ಬೇರೆ ಇದೆ ಯಾವುದೇ ಪಕ್ಷ ಕೂಡ ಈಗ ಚುನಾವಣೆ ನಡೆದರೆ ಒಂದು ಸ್ಪಷ್ಟವಾದ ಬಹುಮತವನ್ನು ಗಳಿಸೋದಿಲ್ಲ ಅನ್ನೋದು ಮೂರು ಪಕ್ಷಗಳ ನಾಯಕರಿಗೂ ಮನವರಿಕೆಯಾಗಿದೆ ಹಾಗಾಗಿ ಒಂದು ಅಧಿಕಾರವನ್ನು ಹಿಡಿಯೋ ನಿಟ್ಟಿನಲ್ಲಿ ಯಾವ ರೀತಿ ನಾವು ಸಾಗಬೇಕು ಅನ್ನೋ ನಿಟ್ಟಿನಲ್ಲಿ ಮೂರು ಪಕ್ಷಗಳ ನಾಯಕರು ಈಗ ಚುನಾವಣೆಗೆ ಸಿದ್ಧರಾಗ್ತಾರೆ ಅಂತಲೇ ಹೇಳ್ಬೋದು ಅಂಕಿತ ಧನ್ಯವಾದ ರಂಗಸ್ವಾಮಿ ತಮ್ಮೆಲ್ಲ ಮಾಹಿತಿಗಾಗಿ